2024 ಐಪಿಎಲ್ ಗೋಸ್ಕರ ನಿನ್ನೆ ತಾನೇ ಹರಾಜನ ಮಾಡಲಾಯಿತು. ಸೊ ಎಲ್ಲಾ ಟೀಮ್ಗಳು ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಮುಂದಾದ್ರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಂತಹ ಇಲ್ಲಿ ಕೂತಿರುವಂತಹ ಮೂರು ಕಪಿ ಅಂತ ನನ್ನ ಮಕ್ಕಳು ತಗೊಂಡಿರೋಂತ ಪ್ಲೇಯರ್ಸ್ ಗಳನ್ನ ನೋಡಿದ್ರೆ ನಮಗೆ ಶಾಕ್ ಆಗ್ತದೆ. ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಪ್ ಗೆಲ್ಲದೆ ಇರೋದಕ್ಕೆ ಮೂಲ ಕಾರಣ ಆಟಗಾರರಲ್ಲ ಹಾಗೂ ಬೇರೆ ಪಿಚ್ ಅಥವಾ ಬೇರೆ ಬರುವಂತಹ ಪ್ಲೇಯರ್ಸ್ ಗಳಲ್ಲ, ಇಲ್ಲಿರುವಂತಹ ಮ್ಯಾನೇಜ್ಮೆಂಟ್. ಈ ನನ್ನ ಮಕ್ಕಳು ಏನಕ್ಕೆ ಅಲ್ಲಿ ದುಡ್ಡು ತಗೊಂಡು ಹೋಗ್ಬಿಟ್ಟು ಯಾರನ್ನ ಹರಾಜ್ ಹೋಗ್ಬೇಕು ಅನ್ನೋ ಒಂದು ಡಿಸ್ಕಷನ್ ನ ಮಾಡದೆ ಮೊದಲೇ ಒಂದು ತಯಾರಿನ ಮಾಡ್ದೇನೆ. ಅಲ್ಲಿ ಹೋಗಿ ಕುತ್ಕೊಂಡು ಆಟ ಆಡ್ಕೊಂಡು ಅಲ್ಲಿರುವಂತಹ ಡ್ರೈ ಫ್ರೂಟ್ಸ್ ನ ತಿನ್ಕೊಂಡು ಯಾರ್ ಬೇಕೋ ಅವ್ರನ್ನ ಹರಾಜಲ್ಲಿ ಕೂಕೊಂತಾರೆ. ಒಳ್ಳೆ ಪ್ಲೇಯರ್ಸ್ ಗಳನ್ನ ಕರೆಯುವಂತಹ ಒಂದು ಕೆಪಾಸಿಟಿ ಇವರಿಗಿಲ್ಲ. ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನ ಅದರಲ್ಲೂ ಕರ್ನಾಟಕದ ಪ್ಲೇಯರ್ಸ್ ಗಳಿಗಂತೂ ಇವರು ತಲೆನೇ ಹಾಕೋಕೆ ಹೋಗೋದಿಲ್ಲ. ಇವರಿಗೆ ಬೇಕಿರುವಂತಹ ಪ್ಲೇಯರ್ಸ್ ಗಳು ಯಾರು ಅಂತ ಕೂಡ ಇವರು ತಲೆಯಲ್ಲಿ ಇಲ್ಲ. ಇವರೆಲ್ಲ ಐ ಪಿ ಎಲ್ ಮ್ಯಾನೇಜ್ಮೆಂಟ್ ಗಿಂತ ಅಜಾಮ್ ಕೆಲಸ ಮಾಡ್ಲಿಕ್ಕೋಸ್ಕರ ಚೆನ್ನಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚೆನ್ನೈ ಅಂತ ಹಾಗೆ ಮುಂಬೈ ಅಂತಹ ಮ್ಯಾನೇಜ್ಮೆಂಟ್ ಗಳು ಎಂತೆಂತ ಪ್ಲೇಯರ್ಸ್ ಗಳನ್ನ ಬೈ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತಹ ಪ್ಲೇಯರ್ಸ್ ಗಳನ್ನ ತಗೊಂತಾರೆ. ಇವರು ಕೆಲ್ಸಕ್ಕೆ ಬರ್ದಿರೋ ನನ್ನ ಮಕ್ಕಳಿಗೆಲ್ಲ 11 ಕೋಟಿ 12 ಕೋಟಿಯನ್ನ ಕೊಟ್ಟುಬಿಟ್ಟು ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡು ಒಳ್ಳೆ ಪ್ಲೇಯರ್ಸ್ ಬಂದಾಗ ಸುಮ್ಮನೆ ಕೂತಿರ್ತಾರೆ. ಸೊ ಡೆಲ್ಲಿ ಹಾಗೆ ಮುಂಬೈ ಚೆನ್ನೈ ಹಾಗೆ ಎಲ್ ಎಸ್ ಜಿ ಅಂತಹ ಟೀಮ್ಗಳು ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನ ಅದರಲ್ಲೂ ಕರ್ನಾಟಕದ ಪ್ಲೇಯರ್ಸ್ ಗಳನ್ನ ತುಂಬಾ ಚೆನ್ನಾಗಿ ಹರಾಜಲ್ಲಿ ಕೂಗ್ತಾರೆ. ಜೊತೆಗೆ ನಾನು ಆರ್ ಸಿ ಬಿ ಯ ಆಕ್ಷನ್ ಗಳನ್ನ ನೋಡ್ತಾ ಹೋದ್ರೆ ಕರ್ನಾಟಕದ ಪ್ಲೇಯರ್ಸ್ ಗಳು ಬಂದ್ರೆ ಅವರಿಗೆ ಒಂದು ಕಿಂಚಿತ್ತು ಕೂಡ ಒಂದು ಮರ್ಯಾದೆಯನ್ನ ಕೊಡ್ತಾ ಇಲ್ಲ. ಸೊ ಅದು ಯಾಕೆ ಅಂತಾನೆ ಗೊತ್ತಿಲ್ಲ. ಅದಕ್ಕೋಸ್ಕರ ಆರ್ ಸಿ ಬಿ ನ ಹೇಟ್ ಮಾಡೋರು ತುಂಬಾ ಜನ ಇದ್ದಾರೆ. ಅದರ ಜೊತೆಗೆ ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಎಡವುತ್ತಾರೆ. ಸೊ ಒಳ್ಳೊಳ್ಳೆ ಬೌಲರ್ಸ್ ಗಳನ್ನ ಫಸ್ಟ್ ಗೆ ಹರಾಜಲ್ಲಿ ಬಂದಂತಹ ಬೌಲರ್ಸ್ ಗಳನ್ನ ಬಿಟ್ಟು ನಂತರ ಒಬ್ಬನೇ ಬೌಲರ್ಸ್ ಗೆ ಅಲ್ಜಾರಿ ಜೋಸೆಫ್ ಗೆ 11.5 ಕೋಟಿಗಳನ್ನ ಕೊಟ್ಬಿಟ್ಟು ತಗೊಂತಾರೆ. ನಂತರ ಬರುವಂತಹ ಬೌಲರ್ಸ್ ಗಳಿಗೆ ಕೊಡಕ್ಕೆ ಅವರ ಹತ್ರ ದುಡ್ಡು ಇರೋದಿಲ್ಲ. ಒಬ್ಬನೇ ಒಬ್ಬ ಪ್ಲೇಯರ್ಸ್ ಕಮ್ಮಿಂಗ್ಸ್ ಗೆ 20 ಕೋಟಿ ತನಕ ಕೂಗ್ತಾರೆ. ಸೊ ಇವರು ಫಾರಿನ್ ಪ್ಲೇಯರ್ಸ್ ಗಳನ್ನ ಹಿಡ್ಕೊಂಡು ಯಾವ ರೀತಿ ಆಟನ ಆಡಿಸ್ತಾರೆ ಅಂತ ಇವರು ಮೈಂಡ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ, ಮ್ಯಾನೇಜ್ಮೆಂಟ್ ಸರಿ ಇಲ್ವಾ ಅಥವಾ ನಮ್ಮ ಆರ್ ಸಿ ಬಿ ಟೀಮೇ ಸರಿ ಇಲ್ವಾ ಅಂತ ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ಸೊ ಮ್ಯಾನೇಜ್ಮೆಂಟ್ ಸರಿ ಇದ್ರೆ ಎಲ್ಲಾನು ಸರಿ ಇರುತ್ತೆ. ಸೊ ಸಿ ಎಸ್ ಕೆ ಅಂತಹ ಮ್ಯಾನೇಜ್ಮೆಂಟ್, ಮುಂಬೈ ಅಂತಹ ಮ್ಯಾನೇಜ್ಮೆಂಟ್ ಇದ್ರೆ ಇನ್ನು 5 ಕಪ್ ಅಲ್ಲ, ಬರುವಂತಹ ಮುಂದಿನ ದಿನಗಳಲ್ಲಿ 10 ಕಪ್ 10 ಸೀಸನ್ ಗಳನ್ನ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಇದೇ ರೀತಿ ಮ್ಯಾನೇಜ್ಮೆಂಟ್ ಮುಂದುವರ್ಸ್ಕೊಂಡು ಹೋದ್ರೆ ಆರ್ ಸಿ ಬಿದು ಇನ್ನು ಈ ಜನ್ಮದಲ್ಲಿ ಅವರು ಕಪ್ಪನ್ನ ಗೆಲ್ಲೋದು ಅಸಾಧ್ಯ ಅಂತಾನೆ ಕೂಡ ಹೇಳ್ಬೋದು. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.